ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಎಲ್ಲ ಕರ್ನಾಟಕ ಜನತೆಗೆ ಕಿರಣ್ ಕಾಂಬ್ಳೆ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಉದ್ಯೋಗದ ನಿರೀಕ್ಷೆಯಲ್ಲಿದ್ದವರಿಗೆ ಕೆ ಪಿ ಸಿಯಿಂದ ಭರ್ಜರಿ ಗುಡ್ ನ್ಯೂಸ್. ಗೆಳೆಯರೆ, ಈಗ ತಾನೇ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಇದು. ಗೆಳೆಯರೆ, ಬೆಂಗಳೂರು ಉದ್ಯೋಗದ ನಿರೀಕ್ಷೆ ಎಲ್ಲಿದ್ದವರಿಗೆ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಸಿ ಸುದ್ದಿ ನೀಡಿದ್ದು, ಕೆ ಪಿ ಎಸ್ ಸಿ ನೇಮಕ ಪ್ರಕ್ರಿಯೆಗೆ ಮತ್ತೆ ಚಾಲನೆ ನೀಡಲು ಮುಂದಾಗಿದೆ. ಹಂಗಾಮಿ ಅಧ್ಯಕ್ಷರಾಗಿದ್ದ ಷಡಕ್ಷರಿ ಸ್ವಾಮಿ ಅಧ್ಯಕ್ಷರಾಗಿ ನೇಮಕಗೊಳ್ಳುತ್ತಿದ್ದಂತೆ ಬಾಕಿ ಉಳಿದ ನೇಮಕ ಪ್ರಕ್ರಿಯೆಗಳಿಗೆ ಚಾಲನೆ ನೀಡಲು ಸಿದ್ಧತೆ ಆರಂಭಿಸಿದ್ದಾರೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಗೆಜೆಟೆಡ್ ಪ್ರೊಬೇಷನರಿ ಅಧಿಕಾರಿಗಳ ಹುದ್ದೆ ಪ್ರಥಮ ದರ್ಜೆ ಅಂದರೆ ಎಫ್ ಡಿ ಎ, ಆದಾದಮೇಲೆ ದ್ವಿತೀಯ ದರ್ಜೆ ಸಹಾಯಕ ಎಸ್ ಡಿ ಎ, ಶೀಘ್ರ ಲಿಪಿಕಾರ ಸೇರಿದಂತೆ ಹುದ್ದೆಗಳು ಸೇರಿದಂತೆ ಹಲವು ಹುದ್ದೆಗಳ ನೇಮಕ ಪ್ರಕ್ರಿಯೆಗೆ ಶೀಘ್ರವೇ ಚಾಲನೆ ಸಿಗಲಿದೆ ಎಂದು ಕೆ ಪಿ ಎಸ್ ಸಿ ಮೂಲಗಳು ತಿಳಿಸಿವೆ. ಓಕೆ, ಸೊ ನಾನು ಈ ಒಡೆ ಮುಖಾಂತರ ಗೆಳೆಯರೆ, ಯಾವ ಇನ್ ದ ಸೆನ್ಸ್ ಎಫ್ ಡಿ ಎಗೆ ಎಷ್ಟು ಹುದ್ದೆಗಳು ಮತ್ತು ಎಸ್ ಡಿ ಎಗೆ ಎಷ್ಟು ಹುದ್ದೆಗಳು, ಆದಾದಮೇಲೆ ಶೀಘ್ರ ಲಿಪಿಗಾರರಿಗೆ ಎಷ್ಟು ಹುದ್ದೆಗಳಿವೆ ಅಂತೇಳಿ ಹಲವಾರು ಇಂಪಾರ್ಟೆಂಟ್ ವಿಷಯಗಳು ನಾನು ಈ ಒಡೆ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಹಾಗೂ 4 ಜನರಿಗೆ ಶೇರ್ ಮಾಡಿ. ಇಷ್ಟಾಗಿ ಇಷ್ಟಪಡ್ತೀನಿ, ಬನ್ನಿ ಗೆಳೆಯರೆ, ಈ ವಿಡಿಯೋನ ಶುರು ಮಾಡೋಣ. ಓಕೆ ಗೆಳೆಯರೆ, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಗೆಳೆಯರೆ, ತಾವಿಲ್ಲಿ ನೋಡ್ಬೋದು ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳು ಇವಾಗಲೇ ಖಾಲಿ ಇವೆ ಅಂತ ಹೇಳಿ ಚೆಕ್ ಮಾಡೋಣ, ಬನ್ನಿ ನೋಡಿ. ಗೆಳೆಯರೆ, ರಾಜ್ಯದ ವಿವಿಧ ಇಲಾಖೆಗಳನ್ನ ಶೀಘ್ರ ಲಿಪಿಗಾರರು 398. ಓಕೆ, ಅದಾದಮೇಲೆ ಗೆಜೆಟೆಡ್ ಪ್ರೊಬೇಷನರಿ ಅಧಿಕಾರಿಗಳ ಹುದ್ದೆ ಗ್ರೂಪ್ ಎ ಬಂದುಬಿಟ್ಟು 97 ಹುದ್ದೆಗಳು ಇವಾಗಲೇ ಖಾಲಿ ಇವೆ. ಓಕೆ, ಅದಾದಮೇಲೆ ಗ್ರೂಪ್ ಬಿ 716 ಹುದ್ದೆಗಳು ಇವಾಗಲೇ ಖಾಲಿವೆ ಅಂತ ಹೇಳ್ತಾ ಇದೆ. ಓಕೆ, ಅದಾದಮೇಲೆ ಪ್ರಥಮ ದರ್ಜೆ ಸಹಾಯಕ ಎಫ್ ಡಿ ಏನಿದೆ ಗೆಳೆಯರೆ, 798 ಹುದ್ದೆಗಳು ನೋಡಿದರೆ, 798 ಅಂದರೆ ಜಾಸ್ತಿನೇ ಆಯಿತು. ಓಕೆ, ಅದಾದಮೇಲೆ ದ್ವಿತೀಯ ದರ್ಜೆ ಸಹಾಯಕ ಎಸ್ ಡಿ ಎ 441. ಓಕೆ, ಅದಾದಮೇಲೆ ಬೆರಳಚ್ಚುಗಾರು 443 ಹುದ್ದೆಗಳು ಸೇರಿದಂತೆ ನೂರಾರು ಹುದ್ದೆಗಳ ನೇಮಕ ಪ್ರಕ್ರಿಯೆಗೆ ಸದ್ಯವೇ ಆರಂಭಗೊಳ್ಳಲಿದೆ ಎಂದು ಕೆ ಪಿ ಎಸ್ ಸಿಯ ಉನ್ನತ ಮೂಲಗಳು ತಿಳಿಸಿವೆ. ಇನ್ ದ ಸೆನ್ಸ್, ಆ್ಯಕ್ಚುಲಿ ಗೆಳೆಯರೆ, ಒಂದು ನ್ಯೂಸ್ ಬರ್ತಾ ಇತ್ತು ಅಂದರೆ ಕೆ ಪಿ ಸಿನವರು ಇಷ್ಟೇ ನಾ ನಿಮಗೇನು ಹುದ್ದೆಗಳು ಹೇಳಿದೆ ಗೆಳೆಯರೆ, ಇದನ್ನೆಲ್ಲ ರೆಕ್ರೂಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಗೆಳೆಯರೆ, 2 ತಿಂಗಳ ಹಿಂದ್ಗಡೆನೇ ಒಂದು ಕೆ ಪಿ ಸಿನವರು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು, ನಾವು ಈ ಹುದ್ದೆಗಳನ್ನ ರೆಕ್ರೂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ. ಸೊ ನಾನಾ ಕಾರಣಗಳಿಂದಾಗಿ ಕೆ ಪಿ ಸಿ ರೆಕ್ರೂಟ್ಮೆಂಟ್ ಸ್ವಲ್ಪ ಸ್ಟಾಪ್ ಆಗಿತ್ತು, ಬಟ್ ಇವಾಗ ಮತ್ತೆ ಅವರು ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಮತ್ತೆ ಒಂದು ಯಾವುದಾದ್ರೂ ನೋಟಿಫಿಕೇಶನ್ ಬರಲಿ ಮತ್ತು ಯಾವುದಾದ್ರೂ ಅಪ್ಡೇಟ್ ಇರಲಿ, ನಾನು ನಮ್ಮ ಈ ಚಾನಲ್ಗೆ ಇನ್ಸ್ಟೆಂಟಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಓಕೆ, ಸೊ ನಮ್ಮ ಈ ಚಾನಲ್ಗೆ ಯಾರು ಹೊಸಬರು ಇದ್ದರೆ ನಮ್ದು ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ 4 ಜನರಿಗೆ ಶೇರ್ ಮಾಡಿ. ಓಕೆ, ಸೊ ಆದಾದ್ಮೇಲೆ ಸ್ಟಡಿ ಮಟ್ಟಲ್ಲಿ ಬಂದುಬಿಟ್ಟು ಯಾರ್ಯಾರು ಎಷ್ಟೇ ಹುದ್ದೆ ಆಯಿತು, ಮತ್ತು ಕೆ ಪಿ ಟಿ ಸಿ ಜೂನಿಯರ್ ಅಸಿಸ್ಟೆಂಟ್ ಆಯಿತು, ಪೊಲೀಸ್ ಹುದ್ದೆಗಳಾದ ಕಾನ್ಸ್ಟೇಬಲ್ ಆಯಿತು, ಮತ್ತು ರೈಲ್ವೆ ಎಕ್ಸಾಮದ ಆರ್ ಆರ್ ಸಿ ಗ್ರೂಪ್ ಡಿ ಆಯಿತು, ಮತ್ತು ಎನ್ ಟಿ ಪಿ ಸಿ ಆಯಿತು, ರೈಲ್ವೆ ಎನ್ ಟಿ ಪಿ ಸಿ ಆಯಿತು. ಸೊ ಅದಕ್ಕೆಲ್ಲ ನಮ್ಮ ಹತ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸು ಮತ್ತು ಥೆರಿ ಸ್ಟಡಿ ಮೆಟೀರಿಯಲ್ಸು ಎಲ್ಲ ಸಿಗುತ್ತೆ. ಅಂದರೆ ಏನು ಕಂಪ್ಲೀಟ್ ಸಿಲೆಬಸ್ ನಮ್ಮ ಹತ್ರ ಸಿಗುತ್ತೆ, ಪಿ ಡಿ ಎಫ್ ಫಾರ್ಮ್ನಲ್ಲಿ ಸಿಗುತ್ತೆ. 150 ರುಪೀಸ್ ಪೇ ಮಾಡಿದ್ರೆ ಗೆಳೆಯರೆ, 150 ರುಪೀಸ್ ಪೇ ಗೂಗಲ್ ಪೇ ಇಲ್ಲ ಫೋನ್ ಪೇ ಮುಖಾಂತರ ಪೇ ಮಾಡಿ ನಮಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಾವು ಪಿ ಡಿ ಎಫ್ ಫಾರ್ಮ್ನಲ್ಲಿ ವಾಟ್ಸಪ್ನಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ನ ಹಾಕ್ತೀವಿ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರು ತೆಗೆದುಕೊಳ್ಬೋದು. ಓಕೆ, ಸೊ ನಮ್ಮ ಈ ಚಾನಲ್ಗೆ ಯಾರ್ಯಾರು ಹೊಸಬರು ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಅಪ್ಡೇಟ್ಸ್ಗಳು ನಿಮ್ಮ ಇನ್ಬಾಕ್ಸ್ಗೆ ಬರಬೇಕಂದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸೊ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ, ಮತ್ತೊಂದು ವಿಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೆ ಥ್ಯಾಂಕ್ ಯು, ಧನ್ಯವಾದ.